ಪ್ರೇಕ್ಷಕರೇ ಈ ಸಂದರ್ಶನದಲ್ಲಿ ನಮ್ಮ ಜೊತೆ ವಿಜಯಪುರ ಜಿಲ್ಲೆಯ ತಾಳಿಕೋಟ ತಾಲೂಕು ಪಂಚಾಯಿತಿಯ ಹಾಲಿ ಉಪಾಧ್ಯಕ್ಷರು ಮಿಣಿಚ್ಕಿ ಕ್ಷೇತ್ರದ ತಾಲೂಕು ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ರೇಣುಕಾ ಮೇಡಂ ಮತ್ತೆ ಅವರ ಯಜಮಾನರು ಬಿಜೆಪಿ ಪಕ್ಷದ ಸಕ್ರಿಯ ಕಾರ್ಯಕರ್ತರು ಹಾಗೂ 2002 ರಿಂದಲೇ ನಿರಂತರ ಜನಸೇವೆ ಮಾಡಿಕೊಂಡು ಬಂದಿರುವ ಈ ಕ್ಷೇತ್ರದ ಜನಪ್ರಿಯ ನಾಯಕರಾದ ಶ್ರೀಮಾನ್ಯ ರಾಮನಗೌಡ ಪಾಟೀಲ್ ಸರ್ ನವರು ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ india.com ಅಂಡ್ ಸೋಶಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ನಮಸ್ಕಾರ ಮೇಡಂ ನಿಮ್ಮ ಒಂದು ಪರಿಚಯ ನಮ್ಮ ಒಂದು ವೀಕ್ಷಕರಿಗೆ ಕೊಡಿ ಎಲ್ಲರಿಗೂ ನಮಸ್ಕಾರ ನಾನು ರೇಣುಕಾ ಪಾಟೀಲ್ ಅಂತ ರೇಣುಕಾ ರಾಮನಗೌಡ ಪಾಟೀಲ್ ನಮ್ಮ ತಂದೆ ಹೆಸರು ಗುರಣಗೌಡ ತಾಯಿ ಹೆಸರು ಮಹಾದೇವಿ ನಮ್ಮ ನಿಜಗೆ ಹೆಸರು ಮೇಡಂ ತಮ್ಮ ಒಂದು ರಾಜಕೀಯ ಯಾವಾಗಿಂದ ಪ್ರಾರಂಭವಾಯಿತು ರಾಜಕೀಯಕ್ಕೆ ಯಾವಾಗ ಬಂದ್ರಿ 2000 ಓಕೆ ಈ ಬಾರಿ ಫಸ್ಟ್ ಟೈಮ್ ಬಂದ್ರಿ ರಾಜಕೀಯವಾಗಿ ನಿಮ್ಮ ಗುರುಗಳು ಯಾರು ನಮ್ಮ ಯಜಮಾನ ಓಕೆ ಸರ್ ನಿಮ್ಮ ಒಂದು ಪರಿಚಯ ಕೊಡಿ ಸರ್ ಸರ್ ರಾಮನಗೌಡ ಪಾಟೀಲ್ ಸರ್ ನಮ್ಮ ಮನೆಯನವರ ಪ್ರಪದ ಮಾರ್ಗಿ ಎಸ್ಸಿ ಜನರಲ್ ಮಹಿಳಾ ಬಂದಕ ನಮ್ಮ ಮನೆಯನವರು ನಾವು ನಾಮಿನೇಷನ್ ಮಾಡ್ಸಿ 2015 ನಾನು ಆಚ್ ಗೆಲ್ಲಿಸ್ತಿದ್ದೀವಿ ನಮ್ಮ ರಾಜಕೀಯ ಗುರುಗಳು ಎಸ್ಸಿ ಬ್ರದರ್ ಹಾಗೂ ಎಸ್ಎಸ್ ಎರ್ನಾಳ ಅಂತ ಸೌಕಾರ ಹಾಗೂ ರಾಜುಗೌಡ ಬ್ರದರ್ ಪಾಟೀಲ್ ಅಂತ ಇನ್ನಿತರಂತ ಸಾಕಷ್ಟು ಜನರು ನಿಮ್ಮ ಒಂದು ಸಮಾಜ ಸೇವೆ ಯಾವಾಗಿಂದ ಪ್ರಾರಂಭವಾಯಿತು ನಮ್ಮ ಸಮಾಜ ಸೇವೆ 2003 ರಿಂದ 2002 2003 ರಿಂದ ನಮ್ಮ ಸಮಾಜ ಸೇವೆ ಯಾವ ರೀತಿ ಸಮಾಜ ಸೇವೆ ಮಾಡ್ಕೊಂಡು ಬಂದ್ರಿ ಇಲ್ಲಿವರೆಗೆ ನಾವು ಯಾವ ರೀತಿ ಅಂದ್ರೆ ಯಾವುದೇ ಒಬ್ಬ ಬಡ ಜನರು ಯಾರೇ ಇರಬಹುದು ನಾನು ಒಬ್ಬ ಬಡವನ ಏನೋ ಕಲ್ಲರ್ ಇರ್ತಾರೆ ಸಾಲಿ ಕಲ್ಲರ್ ಅಂತ ಜನರಿಗೆಲ್ಲ ಏನು ಸಮಸ್ಯೆಗಳನ್ನು ಸ್ಪಂದಿಸಿ ಇವತ್ತು ಎಸ್ಸಿ ಇರಬಹುದು ಯಾರೇನೇ ಇರಬಹುದು ಅವರಲ್ಲಿ ಒಂದು ಮನೆಯಲ್ಲಿ ಶ್ರಮ ಏನಾದರೂ ಆದ್ರೆ ಆ ಸಮಯದಲ್ಲಿ ಇಂಥ ಸಮಯದಲ್ಲಿ ಹೋಗಿ ನನ್ನ ಕೈಲಿ ಆದಷ್ಟು ಸಹಾಯವನ್ನು ಮಾಡಿ ನಾನು ಆ ಕಾರ್ಯವನ್ನು ನೆರವೇರಿಸಿ ಬರ್ತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ನಾನು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದೇನೆ ನಿಮಗೆ ಮನಸ್ಸಿಗೆ ಸಮಾಧಾನ ಆಗಿರುವಂತ ಸೇವೆ ಯಾವುದಿದೆ ಖುಷಿ ಇದೆ ನನಗೆ ಮನಸ್ಸಿಗೆ ಸಮಾಧಾನವಾಗಿರುವಂತ ಸೇವೆ ಯಾವುದಂದ್ರೆ ಯಾರು ಅತಿ ಬಡತನದಿಂದ ನಲುತ್ತಿರ್ತಾರ ಅವ್ರಿಗೆ ಎಲ್ಲಿ ಯಾವತ್ತ ನಾನು ಸಹಾಯ ಮಾಡಿರ್ತೀನಿ ನೋಡು ಅವತ್ತ ಸಮಾಧಾನ ಅಂತ ವಿಷಯ ಓಕೆ ಈ ಒಂದು ಲಾಕ್ ಡೌನ್ ಸಂದರ್ಭದಲ್ಲಿ ಆಗಿರಬಹುದು ನಿಮ್ಮಿಂದ ಏನಾದರೂ ಒಂದು ಜನರಿಗೆ ಅನುಕೂಲ ಮಾಡ್ಕೊಟ್ಟಿದ್ರಾ ಲಾಕ್ ಡೌನ್ ಸಮಯದಲ್ಲಿ ನನ್ನಿಂದ ಈಗ ನನ್ನ ಕೈಲಾದಷ್ಟು ಸಹಾಯವನ್ನು ನಾನು ಜನರಿಗೆ ಒಂದು ರೇಷನ್ ರೀತಿಯಲ್ಲಿ ನನ್ನ ಕೈಲಾದಷ್ಟು ಊರು ಜನರಿಗೆ ಪೂರ ಕೊಡೋಕ್ಕಾಗಿಲ್ಲ ನಾನು ಸಹಾಯವನ್ನು ಮಾಡಿದ್ದೇನೆ ಒಂದು ಹಣದ ರೂಪದಲ್ಲಿ ಒಂದು ಕಿರಣ ಅಂಗಡಿ ಮುಖಾಂತರ ಆಗಿ ಹೇಳಿ ನಾನು ಸಹಾಯವನ್ನು ಮಾಡಿದ್ದೇನೆ ಖಂಡಿತ ಸರ್ ಈಗ ಮೇಡಮ್ ಅವರು ತಾಲೂಕು ಪಂಚಾಯಿತಿ ಮೆಂಬರ್ ಆಗಿದ್ದಾರೆ ಅವರು ಒಂದು 5 ವರ್ಷ ಅವಧಿ ಮುಗಿತ ಬಂದಿದೆ ಮೊದಲನೇ ವರ್ಷ ಎಷ್ಟು ಅನುದಾನ ಬಂತು ನಿಮ್ಮ ಮೇಡಮಿಗೆ ಮತ್ತೆ ಅದು ಆ ದುಡ್ಡಿಂದ ಏನೇನು ಕೆಲಸ ಎಲ್ಲೆಲ್ಲಿ ಮಾಡಿಸಿದ್ರಿ ಹೌದು ನಾವು ಫಸ್ಟೇ ವರ್ಷ 2016 ರಿಂದ ಮೊದಲನೇದಾಗಿ 6 ಲಕ್ಷ ಅನುದಾನ ಬಂತು ನಮ್ಮ ಪಾಲಿಗೆ ಬಂದಂತ ಅನುದಾನದಲ್ಲಿ ಊರಿನ ಗ್ರಾಮ ದೇವತೆ ಹಾಗೂ ಎಸ್ ಸಿ ಕಾಲಿರತಕ್ಕಂಥ ಒಂದು ಅಲ್ಲಿ ಯಾವುದೇ ಒಂದು ವ್ಯವಸ್ಥೆ ಇದ್ದಿದ್ದಿಲ್ಲ ಎಸ್ ಸಿ ಕಾಲಿನಲ್ಲಿ ಅಲ್ಲಿ ಒಂದು ಸಮುದಾಯ ಭವನ ದೊಡ್ಡ ಪ್ರಮಾಣದಲ್ಲಿ ನಾನು ಆ ಬರ್ತಕ್ಕಂಥ ಅನುದಾನದಲ್ಲಿ ಮಾಡಿರ್ತೇನೆ ಓಕೆ ಸಮುದಾಯ ಭವನ ಜೊತೆಗೆ ಏನು ಮಾಡಿದ್ದೀರಿ ಸರ್ ಆ ಸಮುದಾಯ ಭವನದ ಜೊತೆಗೆ ಹಾಗೂ ಅಲ್ಲಿ ಎಸ್ಸಿ ಕಾಲಿನಲ್ಲಿ ಒಂದು ಜನರಿಗೆ ತಿರುಗಾಡಲಿಕ್ಕೆ ಭಾಳ ಸಮಸ್ಯೆ ಇದೆ ಗಲೀಜಿದ್ದ ಕಾರಣ ಆದರೆ ಇಡೀ ಹಿರಿಯವನು ಒಮ್ಮೆಲೆಗೆ ಮಾಡೋಕೆ ಆಗಲ್ಲ ಇದಷ್ಟು ಬರ್ತಕ್ಕಂಥ ಅನುದಾನದಲ್ಲಿ ಹಂತ ಹಂತವಾಗಿ ಅಲ್ಲಿ ಒಂದು ಸಿ ಸಿ ರೋಡ್ ಮಾಡಿಸ್ಕೊಟ್ಟಿರ್ತೀವಿ ಓಕೆ 2ನೇ ವರ್ಷ ಎಷ್ಟು ಅನುದಾನ ಬಂತು ಅದರಲ್ಲಿ 2ನೇ ವರ್ಷ ಅಂದ್ರೆ ಅದೇ 6 ಲಕ್ಷ ಅನುದಾನವೇ ಬಂತು ನಮಗೆ ಬಂದ ಕಾರಣ ನಮ್ಮ ಇನ್ನೊಂದು ಮತಕ್ಷೇತ್ರ ಮಿಡಿಜಿಗಿ ಪಂಚಾಯತ್ ಇನ್ನೊಂದು ತಾಲೂಕು ಇನ್ನೊಂದು ಬಳಗನೂ ಗ್ರಾಮ ಅಲ್ಲಿ ಗ್ರಾಮ ದೇವತೆ ಗುಡಿ ಏನೋ ವ್ಯವಸ್ಥೆ ಸರಿ ಇರಲಿಲ್ಲ ಸರಿ ಇಲ್ಲ ಕಾರಣದಿಂದ ಜನರ ಬೇಡಿಕೆ ಏನಿತ್ತಪ್ಪ ಅಂದ್ರೆ ನಮಗೆ ಏನು ಬೇಡಪ್ಪ ಊರಿನ ಗ್ರಾಮ ದೇವತೆ ಗುಡಿ ಆಗಬೇಕು ಅಂತ ಬೇಡಿಕೆ ಇಟ್ಟರು ಅವರ ಬೇಡಿಕೆ ಅನುಸಾರವಾಗಿ ಅಲ್ಲಿ ಗ್ರಾಮ ದೇವತೆ ಗುಡಿಯನ್ನು ಅಲ್ಲಿ ನಿರ್ಮಾಣ ಮಾಡಿಕೊಟ್ಟಿದ್ದೇನೆ ಓಕೆ ಮತ್ತೆ ಸರ್ 2ನೇ ವರ್ಷದ ಅನುದಾನ ಎಷ್ಟು ಬಂತು ಅದರಲ್ಲಿ ಏನೇನು ಕೆಲಸ ಮಾಡಿದ್ರು ಸರ್ 2ನೇ ವರ್ಷದ ಅನುದಾನ ನಮ್ಮ ಪಾಲಿಗೆ 6 ಲಕ್ಷ ಬರ್ತಕ್ಕ ಬಂತು ಆ ಬಂದ ಅನುದಾನದಲ್ಲಿ ಇಲ್ಲಿ 2ನೇ ಹಳ್ಳಿ ಸಿ ಸಿ ರೋಡ್ ಅವಶ್ಯ ಇತ್ತು ರಸ್ತೆ ಸಮಸ್ಯೆ ಇತ್ತು ರಸ್ತೆ ಹಾಗೂ ಚರಂಡಿ ಮತ್ತು ಇಲ್ಲಿ ಮಿಣಿಜಿಗೆಯಲ್ಲಿ ರಸ್ತೆ ಚರಂಡಿ ಮಾಡಿದೆ ಬಳಗಾವಿ ಗ್ರಾಮದಲ್ಲಿ ಅಲ್ಲಿ ಗ್ರಾಮ ದೇವತೆ ಗುಡಿ ಬೇಡಿಕೆ ಅದು ಸಮುದಾಯ ಮೇಲ್ಚಾವಣೆ ಹಾಕೋದು ಬೇಡಿಕೆ ಇಟ್ಟು ಅಲ್ಲಿ ಮೇಲ್ಚಾವಣೆ ಹಾಕಿಸಿಕೊಟ್ಟಿದ್ದೇನೆ ಮತ್ತು ಎಸ್ ಸಿ ಕಲ್ಲಿ ಹೋಗತಕ್ಕಂಥ ಜನರ ಸಮಸ್ಯೆ ಇತ್ತು ಅಲ್ಲಿ ಒಂದು ಸಿ ಸಿ ರೋಡ್ ನಾವು ಮಾಡಿಸಿ 2ನೇ ವರ್ಷ ಮಾಡಿ 3ನೇ ವರ್ಷ ಏನೇನು ಅನುದಾನ 3ನೇ ವರ್ಷ ಅದೇ 6 ಲಕ್ಷ ನನ್ನ ಬಂತು ಸರ್ ಅಮೌಂಟ್ 6 ಲಕ್ಷ ಬಂದ ವರ್ಷದಲ್ಲಿ ಮತ್ತು ಏನಪ್ಪ ಅಂದರೆ ಅಂಗವಿಕಲರಿಗೆ ಇಂತಿಷ್ಟು ಅಮೌಂಟ್ ಇಡಬೇಕಂತ ಬಂತು ಒಂದು ವೆಹಿಕಲ್ ಹಾಕಿದ್ದೆ ಆ ವೆಹಿಕಲ್ ಬರ್ತಕ್ಕಂಥ ಅದಂತ 1 ಲಕ್ಷ ಅಮೌಂಟ್ ನಮಗೆ ಬರಲಿಲ್ಲ 3ನೇ ವರ್ಷದಲ್ಲಿ ಆ 5 ಲಕ್ಷ ರೂಪಾಯಿದಲ್ಲಿ ಅಲ್ಲಿ ಬೆಳಗಾವಿ ಗ್ರಾಮಕ್ಕೆ ಒಂದು ಸಿ ಸಿ ರೋಡ್ ಅಲ್ಲಿ ಮೇನ್ ರಸ್ತೆ ಬೀಳಿದ್ದು ಅಲ್ಲಿ ಒಂದು ಸಿ ಸಿ ರೋಡ್ ಅಲ್ಲಿಗೆ ಹಾಕಿಸಿಕೊಂಡಿದ್ದೀರಿ ಅದು ಇಲ್ಲ ಸಿ ಸಿ ರೋಡ್ ಸಾರಿ ಇಲ್ಲ ಇಲ್ಲಿ ನಮ್ಮ ಮೆಣಸಿಗೆ ಎಣ್ಣೆವಾಡ ಎಣ್ಣೆವಾಡಿನಲ್ಲಿ ಒಂದು ಎತ್ತರ ಗಾಡಿ ಹೋಗ್ಲಕ್ಸಿದಾಗ ಅಲ್ಲಿ ಜಾಗ ಇದ್ದಿಲ್ಲ ಆ ಜಾಗವನ್ನು ಕಟ್ಟಿಬಿಟ್ಟು ತೂರು ಬಿಟ್ಟು ಎಲ್ಲ ತೆಗಿಸಿ ಅಲ್ಲಿ ಸಿ ಸಿ ರಸ್ತೆಯನ್ನು ಮಾಡಿಸಿಕೊಟ್ಟಿರ್ತೀವಿ ಓಕೆ 4ನೇ ವರ್ಷ ಏನೇನು ಕೆಲಸ ಮಾಡಿ 4ನೇ ವರ್ಷ ಸರ್ ಅದೇನಾಯಿತು ಕೊರೋನಾ ಬಂದ ಸಮಯದಲ್ಲಿ ಅದೇ ಸೇಮ್ ಅನುದಾನ 6 ಲಕ್ಷ ಬಂದಿರುತ್ತದೆ ಅದೇ ಅನುದಾನದಲ್ಲಿ ಈ ಜನರ ಹೆಚ್ಚಾನ ಹೆಚ್ಚು ಬೇಡಿಕೆ ಇಟ್ಟಿದ್ದು ಚರಂಡಿ ಪೈಪ್ಲೈನ್ ಸಮಸ್ಯೆ ಇರ್ತದೆ
ಊರಲ್ಲಿ ನೀರಿನ ವ್ಯವಸ್ಥೆ ಸರಿ ಇರಲಿಲ್ಲ. ಆದ ಕಾರಣ ನಾವು ಪೈಪ್ಲೈನ್ ಹಾಕಿಸಿ ನೀರಿನ ವ್ಯವಸ್ಥೆ ಮಾಡಿರ್ತೇವೆ. ಮತ್ತು ಚರಂಡಿ ಬೇಡಿಕೆ ಇತ್ತು ಎಸ್ ಸಿ ಕಾಲೇಜಲ್ಲಿ, ಅಲ್ಲಿ ನಾವು ಚರಂಡಿ. ಈ ಬಾರಿ ತಾಲೂಕನ್ನು ಡಿವೈಡ್ ಆಗಿದೆ, ಒಂದ್ ಸ್ವಲ್ಪ ತಾಲೂಕು ಡಿವೈಡ್ ಆಗಿ ಈ ಬಾರಿ ಒಂದ್ ಸ್ವಲ್ಪ ಜಾಸ್ತಿ ಅಮೌಂಟ್ ನಿಮಗೆ ಬಂದಿದೆ. ಈ ಬಾರಿ ಏನೇನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಸರ್? ರೈತರಿಗೆ ಹೊರತು ಹೊಲಕ್ಕೆ ಹೋಗತಕ್ಕಂಥ ರಸ್ತೆಗಳು ಸರಿಯಾಗಿದ್ದಿಲ್ಲ. ಆ ರಸ್ತೆಯನ್ನು ರೈತರಿಗೆ ಹೋಗತಕ್ಕಂಥ ರಸ್ತೆಯನ್ನು ನಾವು ಸರಿಯಾಗಿ ಮಾಡಿಕೊಟ್ಟಿರ್ತೇವೆ ಈ ಬರ್ತಕ್ಕಂಥ ಅನುದಾನದಲ್ಲಿ. ಹಾಗೂ ಜನರ ಬೇಡಿಕೆ ಅಂದರೆ ರಸ್ತೆಗಳು, ಮೂಲ ಸೌಕರ್ಯಗಳು ಏನಪ್ಪ, ಒಂದು ಲೈಟು, ಲೈಟ್ ಪಂಚಾಯತ್ ನಿರ್ವಹಿಸ್ತಿತ್ತು. ನಾವು ಇಲ್ಲಿ ಸೋಲಾರ್ ಕೂಡಿಸ್ಬೇಕಾಗಿತ್ತು, ಪಂಚಾಯತ್ ಅವ್ರು ಮಾಡ್ತಿರಲ್ಲ, ಅದರಿಂದ ಹೊರಗಿದ್ದ ಕಾರಣ ನಾವು ಇಲ್ಲಿ ಸೋಲಾರ್ ಕೂಡಿಸಿಲ್ಲ. ಅದೇ ಚರಂಡಿ ಹಾಗೂ ಪೈಪ್ಲೈನ್ ಇವುಗಳನ್ನು ಇಟ್ಟುಕೊಂಡು ನಾವು ಕಾಮಗಾರಿಯನ್ನು ಮಾಡಿರ್ತೀವಿ. ಜಿಲ್ಲಾ ಪಂಚಾಯತ್ ಸದಸ್ಯರು ಯಾರು ಸೇರ್ತಾರೆ ಅವರಿಂದ ಏನೇನು ಕೆಲಸ? ಅವರಿಂದ ನಮ್ಮ ಊರಿಗೆ ಶಾಲಾ ಬಣ್ಣ ಆಗಿದೆ, ನಮ್ಮ ಹೈಸ್ಕೂಲ್ದು ಬಣ್ಣ ಮಾಡಿಸ್ತಾರೆ. ಹಾಗೂ ಊರಲ್ಲಿ ಸಿ ಸಿ ರೋಡ್ ಮಾಡಿಸ್ತಾರೆ. ಅವರು ಜಿಲ್ಲಾ ಪಂಚಾಯತ್ ಬಸವರಾಜ್ ಎಸ್ಕಿ ಅವರ ಮನೆಯವರ ಜೊತೆ ಎಸ್ಕಿ ಇರ್ತಾರೆ, ಅವ್ರ ಮನೆ ನೋಡಿದ್ರೆ ಅವರು ಸ್ಪಂದಿಸ್ತಾರೆ. ಸ್ಪಂದಿಸ್ತಾರೆ ಅದಕ್ಕೆ ಸ್ಪಂದಿಸ್ತಾರೆ. ಎಂ ಎಲ್ ಎಂದ ಆಲ್ರೆಡಿ ಇವತ್ತಿನವರೆಗೂ ನಮ್ಮೂರಿಗೆ ಯಾವ ಶಾಸಕರಿಂದ ಅಷ್ಟು ಅಭಿವೃದ್ಧಿ ಆಗಿದ್ದಿಲ್ಲ. ಈ ನಮ್ಮ ಶಾಸಕರು ಬಂದ ಮೇಲೆ ನಮ್ಮ ಊರಿಗೆ ಮೂಲ ಕಸುಬು ಏನಪ್ಪ ಅಂದ್ರೆ ನಾವು ಕಲ್ಲಿನ ಕೆಲಸ ಮಾಡೋದು ಮೇಲ. ಈಗ ನಮ್ಮೂರಿಗೆ ಅದು ಕಣಿಗಾರಿಕೆ ಅಂತ ಕೆಲಸ ಮಾಡೋದೆಲ್ಲ ಒಂದು ಸಮಸ್ಯೆ ಬಂದಾಗ ಇದೆ ಸರ್. ಮತ್ತು ಊರಿಗೆ ಬರ್ತಕ್ಕಂಥ ಮೇನ್ ರಸ್ತೆಗಳನ್ನು ಕಾರ್ಯನಿರ್ವಹಿಸಿ ಮಾಡಿಕೊಟ್ಟಿದ್ವಿ. ಯಾವುದೇನೇ ಸಮಸ್ಯೆ ಅಂದರೆ ಯಾವಾಗ ಹೋಗಿ ಸ್ಪಂದಿಸ್ತಾರೆ. ಎಂ ಪಿ ಅವರ ಕೆಲಸ ಆಗಿದೆ ನಮ್ಮೂರಲ್ಲಿ. ಇಲ್ಲಿ ಹೊಂದಾನ್ ಮಶೇಶ್ವರ ಗುಡಿ ಇದೆ, ಅಲ್ಲಿ ಎಂ ಪಿ ಅವರಿಂದ ನಾವು ಹೋದಾಗ ಸಾಹೇಬ್ ಹೆಂಗಿನ ಮಾತು ಹೇಳಿದ್ದೆ, ಅವರು ಸ್ಪಂದಿಸ್ಯಾರ. ಖಂಡಿತ, ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಕ್ಷೇತ್ರದ ಶಿಕ್ಷಣ ಮತ್ತು ಶಾಲೆಗಳು ಅತಿ ಮುಖ್ಯ ಪಾತ್ರ ವಹಿಸುತ್ತೆ. ಮೇಡಮ್, ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷರಾಗಿ ನಿಮ್ಮ ಕ್ಷೇತ್ರದಲ್ಲಿ ಗುಂಬಿಯನ್ನು ಹಾಕಿಸ್ತಾರೆ ಸರ್. ಸ್ಕೂಲ್ನಲ್ಲಿ ಮಕ್ಕಳ ನೀರಿನ ಸಮಸ್ಯೆ ಇತ್ತು, ಅಲ್ಲಿ ಸ್ಕೂಲ್ಗೆ ನೀರಿನ ಗುಂಬಿಯನ್ನು ಹಾಕಿರ್ತೀವಿ. ಅದೇ ವಿಚಾರವಾಗಿ ಕೇಳ್ತಾ ಇದ್ದೀನಿ, ಶಾಲಾ ಶಿಕ್ಷಣಕ್ಕೆ ಯಾವ ರೀತಿ ಆದ್ಯತೆ ಕೊಟ್ಟಿದ್ದೀರಾ ಸರ್? ನೋಡಿ, ಶಾಲಾ ಶಿಕ್ಷಣಕ್ಕೆ ಏನೋ ಅಲ್ಲಿ ಕಂಪೌಂಡ್ ಸಮಸ್ಯೆ ಇತ್ತು. ಓಕೆ, ನಮ್ಮ ಹೈಸ್ಕೂಲಲ್ಲಿ ಕಂಪೌಂಡ್ ಸಮಸ್ಯೆ ಇತ್ತು, ಅದನ್ನು ನಾವು ಗ್ರಾಮ ಪಂಚಾಯತ್ ಹೇಳಿಕೊಂಡು ನಾವೇ ಮುಂದೆ ನಿಂತು ಆ ಕಾರ್ಯವನ್ನು ನೆರವೇರಿಸುತ್ತೇವೆ. ಹಾಗೂ ಅಲ್ಲಿ ನೀರಿನ ಸಮಸ್ಯೆ ಇತ್ತು ಪ್ರಾಥಮಿಕ ಸ್ಕೂಲ್ನಲ್ಲಿ. ಆ ಸ್ಕೂಲಿಗೂ ಆಲ್ರೆಡಿ ಅಲ್ಲಿ ಒಂದು ಪೈಪ್ಲೈನ್ ಮಾಡಿಸಿ ನೀರಿನ ಭೂಮಿಯನ್ನು ನಾವು ಸ್ವಲ್ಪ ಚಲೋ ಮಾಡಿದ್ದೇವೆ ಕೆಲಸ. ಆಲ್ರೆಡಿ ಅಲ್ಲಿ ಟೀಚರ್ ಬಿಟ್ಟು ಅಲ್ಲಿ ಪ್ಲೇಸ್ ನೋಡಿಕೊಂಡು ಸ್ವಲ್ಪ ಚಲೋ ಮಾಡಿದ್ವಿ. ಹಾಗೂ ಚಿಕ್ಕ ಅಂಗನವಾಡಿ ಅದು ದುರಸ್ತಿ ಒಂದು ವರ್ಷ ಇಟ್ಕೊಂಡಿದ್ವಿ, ದುರಸ್ತಿ ಮಾಡಿ ಅಲ್ಲಿ ಸುಣ್ಣ ಬಣ್ಣ ಮಾಡೋಕ್ಕೂ ಎಲ್ಲ ಮಕ್ಕಳ ಚಿತ್ರ ತೆಗೆದು ಎಲ್ಲ ಮಕ್ಕಳಿಗೆ ಯಾವ ಥರ ಏನು ವಿಚಾರ ಬರ್ತಕ್ಕಂಥವಾಗಿರ್ತದೆ ಅವೆಲ್ಲ ಮಾಡಿಸ್ಕೊಟ್ಟಿದ್ವಿ. ಓಕೆ, ಅದೇ ರೀತಿ ಶಾಲೆಗೆ ಭೇಟಿ ಮಾಡಿದಾಗಿರಬಹುದು, ಯಾವುದು ಊಟದ ವ್ಯವಸ್ಥೆ, ಟೀಚರ್ಸ್ ಕೊರತೆ, ಅವೆಲ್ಲ ವಿಚಾರ ಮಾಡಿ ಸರ್. ಶಾಲಾ ಶಿಕ್ಷಕರು ಹಾಜರಾತಿ ಸಂಖ್ಯೆ ಹೋಗಿ ನಾವು ನೋಡಿದ್ದೀವಿ. ಒಂದೊಂದು ಎರಡು ಮೂರು ಸಲ ಭೇಟಿ ಕೊಟ್ಟಾಗ ಶಾಲಾ ಶಿಕ್ಷಕರು ಅಲ್ಲಿ ಅಟೆಂಡ್ ಆಗಲ್ಲ ಸಮಯದಲ್ಲಿ ಯಾಕೆ ಬಂದಿಲ್ಲ ಅಂತೇಳಿ ವಿಚಾರಣೆ ಮಾಡಿಕೊಂಡು ಅದಕ್ಕೆ ಶಿಸ್ತು ಕ್ರಮ ಜರುಗಿಸ್ಬೇಕು ಅಂತೇಳಿ ನಾವು ವಾರ್ನಿಂಗ್ ರಿಪೋರ್ಟ್ ಬಂದೀವಿ. ಹಾಗೆ ಅಂಗನವಾಡಿ ಸಹಾಯಕರಿಗೂ ಭೇಟಿ ಕೊಟ್ಟಿವಿ, ಮಕ್ಕಳು ಸರಿಯಾಗಿ ನೀವು ಬಟ್ಟೆ ಅದೇನು ಬರ್ತಕ್ಕಂಥದ್ದು ಸರಿಯಾಗಿ ಮುಟ್ಟಿಸ್ರಿ, ಸರಿಯಾಗಿ ಮಾಡಿ ಉಣಿಸ್ರಿ ಅಂತೇಳಿ ಅವ್ರಿಗೆ ನಾವು ಹೇಳಿವಿ. ಅವ್ರು ಹೇಳಿದಾರು ಸುಧಾರಿಸ್ಕೊಂಡು ಹೋಗ್ಯಾರ, ಸ್ವಲ್ಪ ಹೇಳಾರ ಒಂದು ಸ್ವಲ್ಪ ತಪ್ಪು ಮಾಡಿರ್ತಾರೆ. ಖಂಡಿತ ಸರ್, ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ಅದೇ ರೀತಿ ಇಂಪಾರ್ಟೆಂಟ್ ಸ್ವಚ್ಛತೆ ಇರುತ್ತೆ ಒಂದು ಪಂಚಾಯತಿ ಡೆವಲಪ್ಮೆಂಟ್ಗೆ. ಆ ಸ್ವಚ್ಛತೆಯನ್ನು ನಿಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಕಾಪಾಡಿಕೊಂಡಿದ್ದೀರಾ, ಯಾವ ರೀತಿ ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿದ್ದೀರಾ? ಸರ್ ನೋಡಿ, ನಮ್ಮಲ್ಲಿ ಸ್ವಚ್ಛತೆ ಯಾವಾಗಲೂ ಮೊದಲನೇ ಆದ್ಯತೆ ಸ್ವಚ್ಛತೆಗೆ. ಅವಶ್ಯ ಇರತಕ್ಕಂಥ ಎಲ್ಲೇ ಚರಂಡಿಗಳು ಏನಾದರೂ ತುಂಬಿದಲ್ಲಿ ಅಂತ ಎಲ್ಲಿ ಗಲೀಜು ಕಂಡಲ್ಲಿ ನಮ್ಮ ಬರ್ತಕ್ಕಂಥ ಅನುದಾನದಲ್ಲಿ ಆ ಕೆಲಸವನ್ನು ಮಾಡಿಸಿಕೊಟ್ಟಿದ್ದೀವಿ ಸರ್. ಓಕೆ, ನೀವು ಅದೇ ರೀತಿ ಒಂದು ಚರಂಡಿ ಹೋಗಕ್ಕೆ ಒಂದು ಎರಡು ಅಡಿ ಜಾಗ ಬಿಟ್ಟು ಕೊಟ್ಟಿದ್ದೀರಾ ಸ್ವಂತ ಅಂತ ಒಂದು ಜನ ಅಭಿಪ್ರಾಯ ವಿಚಾರ ಬಂದಿದೆ, ಆ ವಿಚಾರ ಎಲ್ಲಿ ಯಾವ ಭಾಗದಲ್ಲಿ ಬಿಟ್ಕೊಡ್ತೀವಿ ಸರ್? ಇಲ್ಲಿ ನಮ್ಮ ರೋಡಿನ ಪಕ್ಕದಲ್ಲಿ ನಮ್ಮ ಮನೆಯ ಸರ್ ಸ್ಕೂಲ್ ಹತ್ತಿರ. ಅದು ಏನು ಸಮಸ್ಯೆ ಅಂತ ನಾನು ಎರಡು ಪೂಟ ಜಾಗ ಬಿಡ್ಲಿಕ್ಕಂದ್ರೆ ಅಲ್ಲಿ ನೀರು ಹೋಗಕ್ಕೆ ಜಾಗ ಇದ್ದಿಲ್ಲ. ಅದೊಂದು ಪ್ರಥಮ ಆ ಕೆಲಸ ಮಾಡೋಕಾರ ನಮ್ಗೆ ಅವಾಗಷ್ಟೇ ಇಲ್ಲ, ನಾವು ಹೆಚ್ಚಿನ ಮೈತ್ರಿ ಲಾಗ ಬಿಟ್ಟಿದ್ದೀವಿ. ಈಗಿನ ಅವಾಗಿನ ಸಮಯಕ್ಕೆ ಜನರ ಹೇಳಕ್ಕೆ ತೊಂದರೆ ಆಸಮ ಅಂದ್ರೆ ನಮ್ಮ ಮನೆ ಪಕ್ಕ ಎರಡು ಪೂಟ ಜಾಗ ಬಿಟ್ಟು ನಮ್ಮ ಮನೆ ಕಟ್ಕೊಂಡ್ವಿ ಸರ್. ಆದ್ರೆ ಈಗ ಏನಪ್ಪ ಅಂದ್ರೆ ಆ ನೀರನ್ನು ಹೊಳ್ಳಿ ಪುನಃ ಇವರು ರೋಡ್ ಸೈಡ್ ಚೆಂಡ ದೊಡ್ಡ ಚೆಂಡ ಆಗದ ಕಾರಣ ಆ ನೀರನ್ನು ಪುನಃ ಈಗ ರೋಡ್ ಇತ್ತು ಬಳಸಕತ್ತೀವಿ ಸರ್. ಓಕೆ, ಖಂಡಿತ. ಮೇಡಮ್, ತಾವೊಬ್ರು ಮಹಿಳೆಯಾಗಿ ಉಪಾಧ್ಯಕ್ಷರಾಗಿ ನಿಮ್ಮ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಮಹಿಳೆಯರಿಗೆ ಅಂಗವಿಕಲರಿಗೆ ಏನಾದರೂ ಅನುಕೂಲ ಮಾಡಿಕೊಟ್ಟಿದ್ದೀರಾ? ಮಾಡಿದೀವಲ್ಲ ಸರ್, ಅಂಗವಿಕಲರಿಗೆ ವೆಹಿಕಲ್ ಸೌಲಭ್ಯ ಕೊಟ್ಟಿವ್ರಿ, ಮಿಷನ್ಗಳನ್ನು ಕೊಟ್ಟಿವ್ರಿ. ಈಗ ಮಹಿಳೆಯರಿಗೆ ಸ್ತ್ರೀ ಶಕ್ತಿ ಸಂಘದೊಳಗೆ ಲೋನ್ ಹಾಕಿಸ್ಕೊಟ್ಟಿವ್ರಿ, ಒಂದಿಬ್ಬರು ಅಂಗವಿಕಲರಿದ್ರು ಅವ್ರಿಗೆ ಮಿಷನ್ ಕೊಡ್ಸಿವ್ರಿ, ಕೇಳಿದಂಥ ಸೌಕರ್ಯಗಳನ್ನ ಕೊಡ್ಸಿವ್ರಿ ಸರ್. ಮಹಿಳೆಯರಿಗೆ ಮತ್ತೆ ಏನಾದರೂ ಒಂದು ಸರ್ಕಾರದಿಂದ ಸೌಲಭ್ಯಗಳು ಕೊಡಿಸಿರೋದು, ಮತ್ತೆ ಐ ಡಿ ಕಾರ್ಡ್ ಆಗಿರ್ಬೋದು, ವಿಧವೆ ವೇತನೆ ಆಗಿರ್ಬೋದು, ಪೆನ್ಷನ್ ಕಾರ್ಡ್ ಮಾಡಿಸಿದ್ದೀರಾ? ಹಾಂ, ಮಾಡಿಸಿ ಸರ್. ವೃದ್ಧಾಪ ವೇತನ ಆಗಿರ್ಬೋದು ಅಥವಾ ಸರ್ ವೃದ್ಧಾಪ ವೇತನ, ವಿಧವಾ ವೇತನ, ಹಾಗೂ ರೇಷನ್ ಕಾರ್ಡ್ ಸಮಸ್ಯೆ ಇರ್ತವೆ, ಅವೆಲ್ಲ ಜನರಿಗೆ ಗೊತ್ತಾಗಿರೋಲ್ಲ, ನಂಬರ್ ಲಾಕ್ ಆಗುವಂಥವೆಲ್ಲ ತಾಲೂಕು ಮಟ್ಟದಲ್ಲಿ ನಂಬರ್ ಕುಲ್ಲ ಮಾಡ್ಬೇಕಾಗಿರ್ತೈತಿ.
ಸಣ್ಣ ಪುಟ್ಟ ವಿಷಯವನ್ನು ಮಾಡಿಸ್ತೇವೆ. ಕೇಂದ್ರ ಸರ್ಕಾರದ ಒಂದು ಉಜ್ವಲ ಯೋಜನೆ ಸ್ಕೀಮ್ ಅಡಿ ಎಷ್ಟು ಮಹಿಳೆಯರಿಗೆ ಗ್ಯಾಸ್ ಕೊಟ್ಟಿದ್ದೀರಿ ಸರ್? ಮಿನಿಮಮ್ ನಾವು ಇಲ್ಲೇ ನಮ್ಮ ಊರಿನ ಬಸವೇಶ್ವರ ದೇವಸ್ಥಾನದಲ್ಲಿ ಏಕಕಾಲಕ ನಮ್ಮ ಭಾಗದ ಶಾಸಕರನ್ನು ಬರಬೇಕಾಯಿತು, ಬರಲಾರದ ಕಾರಣ ನಾವೇ ಅದು ಜವಾಬ್ದಾರಿ ಹೊತ್ತು ಅದು ಎಲ್ಲ ಕಂಪ್ನಿಯವ್ರು ಕರೆಸಿ ಉಜ್ವಲ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಿಂದ ಸಿಲಿಂಡರ್ಗಳನ್ನು ಪರಿಶೀಲಿಸ್ತಾರೆ. ಅವತ್ತೈದು ಇಪ್ಪತ್ತು ನಮ್ಮ ಪ್ರಥಮ ಬಾರಿಗೆ ಒಂದು 25-30 ಗ್ಯಾಸ್ ಪರಿಶೀಲಿಸ್ತಾರೆ ಬಸವೇಶ್ವರ ದೇವಸ್ಥಾನದಲ್ಲಿ. ಸರ್, ಅದೇ ರೀತಿ ತಾವೊಬ್ಬರು ರೈತರಾಗಿ ರೈತರಿಗಾಗಿ ಏನೇನು ಅನುಕೂಲ ಮಾಡಿಕೊಟ್ಟಿದ್ದೀರಿ ಸರ್? ರೈತರಿಗಾಗಿ ಸರ್ ನಾವು ಏನು ಮಾಡಿಪ್ಪ ರೈತರಿಗಾಗಿ ಮಾಡೋಕ್ಕಾದೇನು ಸರ್, ಹೊಲದ ರಸ್ತೆಗಳನ್ನು ಎಲ್ಲಿ ರೈತರಿಗೆ ಹೋಲಕ್ಕೆ ಅಡಚಣೆ ಆಗಿರ್ತೈತಿ ಆ ರಸ್ತೆಗಳನ್ನು ನಮ್ಗೆ ಬರ್ತಕ್ಕಂಥ ಅನುಭವದಲ್ಲಿ ಮಾಡಿಸಿಕೊಟ್ಟಿದ್ದೀನಿ ಸರ್. ಇನ್ನೊಂದು ರೈತರ ಮನೆಗಳು ಮಳೆ ಇವೆಲ್ಲ ಪ್ರವಾಹ ಬಂದ ಕಾರಣ ಅವಾಗೆಲ್ಲ ಹೊಲಗಳು ನೀರಲ್ಲಿ ಮುಳುಗಿದ ಹೊತ್ತಿನಾಗ ಅದು ನಮ್ಮ ಭಾಗದ ಶಾಸಕರಿಗೆ ಇವೆಲ್ಲ ವಿಷಯಗಳನ್ನು ಸ್ಪಂದಿ ಹೋಗಿ ಮನವಿ ಕೊಟ್ಟು ಅದು ಹಿಂಗೆ ಮಾಡೋಕ್ಕಾವ್ರಿಗೂ ಅದು ಬೆಳೆ ಹಾನಿಯನ್ನು ತರಿಸ್ಕೊಟ್ಟಿದ್ದೀವಿ ಸರ್. ಓಕೆ ಶಾಸಕರಿಗೆ ಸರ್, ಈಗ ಮಿಡಜ್ಗಿ ಶಾಲೆಯಲ್ಲಿ ಮತ್ತೆ ಒಂದು ತಾಲಿಕೋಟ ಶಾಲೆಯಲ್ಲಿ ತಾವು ಸದಸ್ಯರಾಗಿದ್ದೀರ, ಈ ಒಂದು ಶಾಲೆಗಳಲ್ಲಿ ನಿಮ್ಮ ಒಂದು ಜವಾಬ್ದಾರಿ ಯಾವ ರೀತಿ ನಿಭಾಯಿಸ್ತಾ ಇದ್ದೀರಾ ಸರ್? ನಮ್ಮ ಜವಾಬ್ದಾರಿ ಅಂದರೆ ಶಾಲಾ ಪ್ರಥಮ ಬಾರಿಗೆ ಎಲ್ಲ ಏನೇ ಇದ್ರು ಶಾಲಾ ಮಕ್ಕಳ ಬಗ್ಗೆ ಹೆಚ್ಚಿನ ಗಮನ ಕೊಡ್ತೀವಿ. ಶಿಕ್ಷಕರು ಸರಿಯಾಗಿ ಮಕ್ಕಳಿಗೆ ಪಾಠ ಹೇಳಿಕೊಡ್ತಾರೋ ಇಲ್ಲೋ ನಾವು ಹಂಗೆ 2-3 ವಿಸಿಟ್ ಕೊಡ್ತೀವಿ. ಒಂದೊಂದು ಶಾಲಾ ಕೊಟ್ಟ ಶಾಲಾ ಒಂದನೇ ಕ್ಲಾಸ್ ಹೋಗಿ 2ನೇ ಕ್ಲಾಸ್ ಟೆಂತ್ ಹೀಗೆಲ್ಲ ಇರ್ತಕ್ಕಂಥ ಅಭ್ಯರ್ಥಿಗಳ ಕೋಣಿಗೆ ಹೋಗಿ ಭೇಟಿ ಕೊಟ್ಟು ಮಕ್ಕಳ ಮೇಲೆ ಕೇಳಿಕೊಂಡು ಸರಿಯಾಗಿ ಹೇಳ್ತಾರೆ ಹೇಳಪ್ಪ ನಿಮ್ಗೆಲ್ಲ ಶಿಕ್ಷಕರ ವಿಚಾರ ಮಾಡಿಕೊಂಡು ಬರ್ತೀವಿ ಸರ್. ಖಂಡಿತ ಸರ್. ಅದೇ ರೀತಿ ಈಗ ನಿಮ್ಮ ಪ್ರಕಾರ ರಾಜಕೀಯ ಅಂದರೆ ನಮ್ಮ ಪ್ರಕಾರ ರಾಜಕೀಯ ಅಂದ್ರೆ ಸರ್ ಜನರಿಗೆ ಏನು ನಾವು ಸಹಾಯವನ್ನು ಮಾಡುತ್ತೇವೆ ಅದೇ ಒಂದು ಕಷ್ಟದ ಸಮಯದಲ್ಲಿ ಏನೋ ಸ್ಪಂದಿಸ್ತೀವಿಲ್ಲ ಅದೇ ರಾಜಕೀಯ. ಓಕೆ, ಈಗ ನಿಮ್ಮ ಒಂದು ಕ್ಷೇತ್ರದಲ್ಲಿ ಉಳ್ಕೊಂಡಿರುವಂಥ ಸಮಸ್ಯೆ ಏನು ಮತ್ತು ಅದನ್ನು ಯಾವ ರೀತಿ ಬಗೆಹರಿಸ್ಬೋದು ಸರ್? ನಮ್ಮ ಕ್ಷೇತ್ರದಲ್ಲಿ ಸಮಸ್ಯೆ ನೀರಿನ ಸಮಸ್ಯೆ ಭಾಳಷ್ಟು ಇದೆ ಸರ್. ನಮ್ಮದು ಫ್ಲೋರೈಡ್ ಜಾಸ್ತಿ ಸರ್, ಸ್ವಲ್ಪ ನೀರಿನ ಸಮಸ್ಯೆ ಇದ್ದ ಕಾರಣ ಮೊನ್ನೆ ನಮ್ಮ ಶಾಸಕರಿಗೆ ಒಂದು ಮನವಿ ಕೊಟ್ಟಿದ್ದೀವಿ ಗ್ರಾಮಸ್ಥರೆಲ್ಲರೂ ಕೂಡಿಕೊಂಡು. ಅದು ಈಗ ಆಲ್ರೆಡಿ ಬೆಳಗಾನೂರ ಕೆರೆಯಿಂದ ಮಿಣಜಿಗೆ 98 ಲಕ್ಷ ರೂಪಾಯಿ ಪೈಪಲ್ಲಿ ಕೆಲಸ ಆಲ್ರೆಡಿ ಈಗ ಸೆಂಕ್ಷನ್ ಆಗಿದೆ. ಶಾಸಕರು ಬಂದು ಪೂಜೆ ಮಾಡಿ ಕೆಲಸ ಸ್ಟಾರ್ಟ್ ಆಗ ಸರ್. ಖಂಡಿತ. ಮುಂದೆ ಈಗ ಬರ್ತಕ್ಕಂಥ ಚುನಾವಣೆ ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಮುಂದೆ ಬರ್ತಕ್ಕಂಥ ನಮ್ಮ ಚುನಾವಣೆ ವಿಚಾರ ಸರ್, ಇವತ್ತು ನೆಕ್ಸ್ಟ್ ಜೆಡ್ ಪಿ ಬರ್ಬೋದು ಏನಿಲ್ಲ, ನಮ್ಮ ಮೊದಲು ನಾವು ಚುನಾಯಿತರಾಗಲಕ್ಕ ಕಾರಣಕರ್ತರು ಯಾರಾದ ಅವ್ರಿಗೆ ಈ ಸಲ ಪಕ್ಷದ ವತಿಯಲ್ಲಿ ಟಿಕೆಟ್ ಕೊಡಿಸಿ ಅವ್ರು ಹಾರಿಸ್ತಾರೆ ವಿಚಾರ ನಮ್ಮದೇ ಸರ್. ಖಂಡಿತ. ಮತ್ತೆ ಈಗ ತಾವು ನಿಮ್ಮ ಒಂದು ಕ್ಷೇತ್ರದಲ್ಲಿ ಎಲ್ಲ ಒಂದ್ ಕಡೆ ತಾಲೂಕು ಪಂಚಾಯತಿ ಸದಸ್ಯರಾಗಿ ಆ ಮಟ್ಟದಲ್ಲಿ ಕೆಲಸ ಒಂದು ಅಪೇಕ್ಷೆ ಇದ್ದಂತ ಒಂದು 100% ಕೆಲಸ ಮಾಡೋಕ್ಕಾಗಿಲ್ಲ, ಈ ವಿಚಾರವಾಗಿ ನಿಮ್ಮ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಾನು ಜನರಿಗೆ ಏನಾಯ್ತು, ನಾನು ಬರ್ತಕ್ಕಂಥ ಅನುದಾನ ಎಷ್ಟು ಐತಿ ಅಷ್ಟು ಇದ್ದೊಟ್ಟ ಅನುದಾನದಲ್ಲಿ ನಾನು ಕೈಲಾದಷ್ಟು ಮಾಡಿ ತೋರಿಸಿದ್ದೀನಿ ಸರ್. ಜನರ ಅಭಿಪ್ರಾಯ ತಾವು ಕೇಳ್ಬೋದು. ಕೊನೆಯಾಗಿ ನಿಮ್ಮನ್ನೇ ಫಾಲೋ ಮಾಡ್ತಕ್ಕಂಥ ಫಾಲೋವರ್ಸ್ಗೆ ಯುವಕರಿಗೆ ಏನೊಂದು ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಾ? ನಾನು ಏನು ಹೇಳ್ತೀನಿ ಸರ್, ನೀವು ಅವರು ಒಳ್ಳೆ ಥರ ಬೆಳೆಯಿರಿ, ಮುಂದೊಂದು ದಿವಸ ನೀವು ಮಟ್ಟಕ್ಕೆ ಬರ್ತೀರಂತ ನಾನು ಹೇಳ್ತೀನಿ ಸರ್. ಖಂಡಿತ. ತಮ್ಮ ವಿಚಾರಗಳನ್ನು ನಮ್ಮ ಮತ್ತು ನಮ್ಮ ವೀಕ್ಷಕರನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ತಮ್ಮಿಬ್ಬರಿಗೂ ಧನ್ಯವಾದಗಳು ಸರ್. ತಾವು ಕೇಳಿದ್ರ ವೀಕ್ಷಕರೇ, ತಾಳಿಕೋಟ ತಾಲೂಕು ಪಂಚಾಯತಿಯ ಹಾಲಿ ಉಪಾಧ್ಯಕ್ಷರಾದ ಶ್ರೀಮತಿ ರೇಣುಕಾ ಮೇಡಮ್ ಮತ್ತು ಅವರ ಯಜಮಾನರು BJP ಕಾರ್ಯಕರ್ತರು ಹಾಗೂ ಈ ಕ್ಷೇತ್ರದ ಜನಪ್ರಿಯ ನಾಯಕರಾದ ಶ್ರೀಮಾನ್ಯ ರಾಮನ್ಗೌಡ ಪಾಟೀಲ್ ಸರ್ನವರ ಮಾತುಗಳನ್ನು, ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗ್ ಆನ್ ಮಾಡಿ www.politicians.com. ಜೈ ಹಿಂದ್, ಜೈ ಕರ್ನಾಟಕ.